Hi friends, welcome to Aisha Sama's Kitchen. ಇವತ್ತು ನಿಮಗೆ ರೈಸ್ ಡಿಸರ್ಟ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಈ ಡಿಸರ್ಟ್ ಹೇಗೆ ಮಾಡುವುದೆಂದು ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಗಂಧಕಸಲ ರೈಸ್ 3 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಬದಲು ಬಾಸ್ಮತಿ ರೈಸ್ ಕೂಡ ಹಾಕ್ಬೋದು. ಇದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ 15 ನಿಮಿಷ ನೆನೆಸಿಟ್ಕೊಳ್ಬೇಕು. ಈ ಪಾತ್ರೆಗೆ 1 ಕಪ್ ನೀರು ಹಾಕಿ ನಂತರ ನಾವು ನೆನೆಸಿಟ್ಟ ರೈಸನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇದನ್ನು ಸಾಫ್ಟ್ ಆಗುವವರೆಗೂ ಬೇಯಿಸ್ಕೊಳ್ಬೇಕು. ನಂತರ 1/2 ಲೀಟ್ರ್ ಹಾಲನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಹಾಲು ಕುದೀತಾ ಇದೆ. ಈಗ 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡ್ರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ, ನೀವು ಸಕ್ಕರೆ ಬದಲು ಮಿಲ್ಕ್ ಮೇಡ್ ಕೂಡ ಹಾಕ್ಕೊಳ್ಬೋದು. ಸಕ್ಕರೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟೌವನ್ನು ಲೋ ಫ್ಲೇಮಿನಲ್ಲಿಟ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗುವವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇಲ್ಲದಿದ್ದರೆ ಸಾಕು. ಈಗ ಸ್ಟೌವ್ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲ್ ಮಾಡ್ಕೊಳ್ಳೋಣ. ತಣ್ಣಗಾದ ನಂತರ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸಣ್ಣ ಸಣ್ಣಾಗಿ ಕಟ್ ಮಾಡಿದ 1/2 ಕಪ್ ಆರೆಂಜನ್ನು ಹಾಕಿ, ನಂತರ ಸಣ್ಣ ಸಣ್ಣಾಗಿ ಕಟ್ ಮಾಡಿದ 1/2 ಕಪ್ ಆ್ಯಪಲನ್ನು ಹಾಕಿ, ಆಮೇಲೆ 1/2 ಕಪ್ ಬನಾನ ಹಾಕಿ, ನಂತರ 1/2 ಕಪ್ ಆಗುವಷ್ಟು ಡ್ರೈ ಫ್ರೂಟ್ಸನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡೆಕೋರೇಟ್ಗಾಗಿ ಸ್ವಲ್ಪ ಆರೆಂಜನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಆ್ಯಪಲ್, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಈ ಡೆಸರ್ಟ್ ಹೇಗೆ ಮಾಡೋದಂತ ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ. ಈ ಡೆಸರ್ಟ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.